ಪ್ರಶ್ನೆ, ಅಪೋಸಿಷನ್ಗೆ ಅಸ್ತ್ರ ಮಾಡಿಕೊಟ್ರೆ ಅಂದ್ರೆ ಪೊಲೀಸ್ ಫೇಲಿಯರ್ ಕಾಣ್ತಾ ಇದೆಯಾ ಅಲ್ಲಿ ಉಡುಪಿಯ ಕಾಲೇಜ್ ಚಿತ್ರೀಕರಣ ಘಟನೆ, ಕಾಲೇಜ್ನಲ್ಲಿ ಆದ ಚಿತ್ರೀಕರಣ ಆ ಘಟನೆ ಈಗ ಪೊಲೀಸ್ ಕಾಣ್ತಾ ಇದೆಯಾ ಹೇಳ್ರಿ? ಅದು ಸುವೋಮೋಟೋ ಪೊಲೀಸ್ನವರು ಎಫ್ ಐ ಆರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ನು ಒಬ್ಬ DYSP ಲೆವೆಲ್ ಆಫೀಸರು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೀಲಿ. ಸೆಂಟ್ರಲ್ನ ಇವ್ರು ಬಂದಿದ್ದರು, ವುಮೆನ್ ಕಮಿಷನ್ ಬಂದಿತ್ತು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಆಯ್ತಾ, ಎಂಕ್ವೈರಿ ಆಗಲಿ, ರಿಪೋರ್ಟ್ ಬರಲಿ, ಆಮೇಲೆ ಕ್ರಮ ತಗೋತೀವಿ. ಮಕ್ಕಳಾಟಿಕೆ ಆಗಿದ್ರೆ ಕೇಸ್ ರಿಜಿಸ್ಟರ್ ಆಯ್ತಿಲ್ಲ. ಮಕ್ಕಳಾಟಿಕೆ ಅಂತ ಹೋಮ್ ಮಿನಿಸ್ಟರ್ ಅಂತ ಹೇಳಿಲ್ಲ. ಕಾಲೇಜು ಹಾಸ್ಟೆಲ್ ಕಾಲೇಜ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಮಾಷೆ ಮಾಡಿರ್ಬೋದು ಅಂತ ಹೇಳಿರ್ಬೋದು ಅವರು. ಬಟ್ ಕೇಸ್ ಇಸ್ ರಿಜಿಸ್ಟರ್, FIR ಇಸ್ ಸಬ್ಮಿಟೆಡ್ ಟು ದಿ ಕೋರ್ಟ್, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಅಂಡ್ ಇನ್ವೆಸ್ಟಿಗೇಷನ್ ಇಸ್ ಇಂಟ್ರೆಸ್ಟೆಡ್ ಟು DSP DYSP ಲೆವೆಲ್ ಆಫೀಸ್. ಎಂಕ್ವೈರಿ ಇಸ್ ಗೋಯಿಂಗ್ ಆನ್, ಬರಲಿ ರಿಪೋರ್ಟ್. DYSP ಲೆವೆಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂದಮೇಲೆ ಕ್ವಶನ್ ಉದ್ಭವ ಆಗಲ್ಲ ಅಲ್ವಾ? ಕರಾವಳಿಗೆ ಆಗಲೇ ಬಜೆಟ್ನಲ್ಲಿ ಹೇಳಿದ್ದೀವಿ ಏನೇನು ಕೊಡ್ಬೋದು ಅಂತ ಹೇಳಿದ್ದೀವಿ. ನಾನು ಈಗ ಬಂದಿರತಕ್ಕಂಥದ್ದು ಮಳೆ ಜುಲೈ ತಿಂಗಳಲ್ಲಿ ಜಾಸ್ತಿ ಆಗಿತ್ತು, ಜೂನ್ ತಿಂಗಳಲ್ಲಿ ಅಷ್ಟೊಂದು ಮಳೆ ಬಂದಿರಲಿಲ್ಲ. ಜುಲೈ ತಿಂಗಳಲ್ಲಿ ಉಡುಪಿ ಮಂಗಳೂರು ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗಿತ್ತು. ಅದನ್ನು ನೋಡಬೇಕು ಅಂತ ಒಂದು, ಮತ್ತು ರಿವ್ಯೂ ಮೀಟಿಂಗ್ ಕೂಡ ಮಾಡೋಣ ಅಂತೇಳಿ ಬಂದಿದ್ದೀವಿ. ನೀವು ಒಬ್ಬರೇ ಕೇಳಿದ್ರೆ ಹೆಂಗ್ರಿ? ಅವರು ಬೇರೆಯವ್ರು ಕೇಳ್ತಾರೆ. ತಾಳೆಯಪ್ಪ, ಯಾವುದು ಮಾರಲ್ ಪೊಲೀಸ್? ನಾನು ಹೇಳಿದ್ದೀನಿ, ಮಾರಲ್ ಪೊಲೀಸು ಯಾರೇ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೆ. ಯಾರು ಕಾನೂನನ್ನು ಕೈಗೆ ತಗೊಳ್ಳಲಿಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತದೆ, ಆಮೇಲೆ ಪ್ರಾಬ್ಲಮ್ ಇರ್ತದೆ, ಆಮೇಲೆ ಸರಿ ಹೋಗ್ತದೆ. ಬಟ್ ದಿ ಪೊಲೀಸ್ ಪೀಪಲ್, ಐ ಹ್ಯಾವ್ ಟೋಲ್ಡ್ ದಿ ಪೊಲೀಸ್ ಪೀಪಲ್ ಕೆಟಗಾರಿಕಲಿ, ಡೋಂಟ್ ಅಲೋ ಎನಿಬಡಿ. ಅವರು ಕ್ರಮ ತಗೊಂಡಿದ್ದಾರೆ ಸರ್, ಪೊಲೀಸರು ತಗೊಂಡಿದ್ದಾರೆ. ಡೋಂಟ್ ಅಲೋ ಎನಿಬಡಿ ಟು ಟೇಕ್ ಲಾ ಇನ್ ಟು ದಿರ್ ಹ್ಯಾಂಡ್ಸ್.